ಚಿಕ್ಕೋಡಿಯ ಎಸ್ಟಿಪಿಐ ರಾಜಕೀಯ ಪಕ್ಷವಾಗಿದ್ದು ಮದ್ಯದ ಅಂಗಡಿಯ ಲೈಸೆನ್ಸ್ ಹಿಂದಕ್ಕೆ ಪಡೆಯುವ ಕುರಿತು ಹೋರಾಟವನ್ನು ನಡೆಸಲಾಯಿತು. ಸಂಪೂರ್ಣ ಮದ್ಯಪಾನ ನಿಷೇಧ ಮಹಾತ್ಮ ಗಾಂಧಿಯವರ ಅತಿದೊಡ್ಡ ಕನಸಾಗಿತ್ತು. ಅವರ ತತ್ವವನ್ನು ನಾವು ಪಾಲಿಸಬೇಕು ಅಂತ ಸುಳ್ಳು ಹೇಳ್ತಾ ಬಂದಿರುವ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಇರುವ ಅಂಗಡಿಗಳು ಸಾಲದು ಅಂತ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಮದ್ಯದ ಅಂಗಡಿ ತೆರೆಯಲು ಮುಂದಾಗಿದೆ. ಇಂತಹ ಮದ್ಯಪಾನ ಪ್ರೋತ್ಸಾಹಿಸುವ ಸರ್ಕಾರಕ್ಕೆ ಗಾಂಧಿ ಜಯಂತಿ ಆಚರಿಸುವ ಒಂದು ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಯಾವ ನೈತಿಕತೆಯೂ ಇಲ್ಲ ಅಂತ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಸ್ಟಿಪಿಐ ಪಕ್ಷ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಭಾಸ್ಕರ್ ಪ್ರಸಾದ್ ಇಮುಲ್ಕ ತಿಳಿಸಿದ್ದಾರೆ. ತನ್ನ ಆದಾಯ ಹೆಚ್ಚಿಸಿಕೊಳ್ಳಲು ಏಕೈಕ ಉದ್ದೇಶದಿಂದ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಮದ್ಯದ ಅಂಗಡಿಗಳಿಗೆ ಪರವಾನಗಿ ನೀಡಲು ಮುಂದಾಗಿದೆ. ಇದೇ ವಿಷಯ ಕುರಿತು ಈ ಪಕ್ಷದ ಕಾರ್ಯಕರ್ತರು ರಾಜ್ಯದಲ್ಲಿ ಸಂಪೂರ್ಣ ಮದ್ಯಪಾನ ಅಂಗಡಿಗಳನ್ನು ನಿಷೇಧ ಮಾಡುವಂತೆ ಒತ್ತಾಯಿಸಿ ನಮ್ಮ ಪಕ್ಷದ ವತಿಯಿಂದ ಅಕ್ಟೋಬರ್ 2 ರಾಜ್ಯಾದ್ಯಂತ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ಏನು ಈ ವಿಷಯವನ್ನ ಚಿಕ್ಕೋಡಿಯಲ್ಲಿ ಜಿಲ್ಲಾ ಜನರಲ್ ಸೆಕ್ರೆಟರಿ ಉಜ್ಜಾಮಜ ಮೌಲಾನಿ ನಮ್ಮ ವಾಹಿನಿಯೊಂದಿಗೆ ಈ ಒಂದು ವಿಷಯದ ಕುರಿತು ಮಾತನಾಡಿದ್ರು. ಈ ಸಂದರ್ಭದಲ್ಲಿ ಜಾಕೀರ್ ನಾಯ್ಕವಾಡಿ ಜಿಲ್ಲಾ ಸೆಕ್ರೆಟರಿ ತಬ್ರೇಜ್ ಸಾಹಿಕ್ ಚಿಕ್ಕೋಡಿ ತಾಲೂಕು ಅಧ್ಯಕ್ಷರು ಸಂಘಟನೆಯಲ್ಲಿ ಹೋರಾಟಗಾರರು ಪಾಲ್ಗೊಂಡಿದ್ರು. ನಾವು ತಮ್ಮೆಲ್ಲರಿಗೂ ಇದು ಗೊತ್ತಾಗಬೇಕು, ನಾವು ಎದ್ದರ ಸಲುವಾಗಿ ಇಲ್ಲೇ ಬಂದಿದ್ದೇವೆ ಅಂತ. ನಿಮಗೆ ಗೊತ್ತಿಲ್ಲ ಬಂದವ್ರೆ, ಇದು ಕರ್ನಾಟಕ ಸರ್ಕಾರ ನಾವು ಎಲ್ಲರೂ ಇವ್ರಿಗೆ ಬಹುಮತದಿಂದ ಆರಿಸಿ ತಂದಿದ್ದು. ಇವರು ಇವತ್ತು ಒಂದು ನಮ್ಮ ಬೆನ್ನಲ್ಲಿ ಚುರ ಹಾಕಿಸಿದ ಕೆಲಸ ಮಾಡ್ತಾ ಇದ್ದಾರೆ. ಅದು ಏನೆಂದರೆ ಇವರ ಹಿಂದಿನ ಬಾಗಲದಿಂದ ಒಂದು ಪ್ರಸ್ತಾವ ಪಾಸ್ ಮಾಡ್ತಾ ಇದ್ದಾರೆ. ಆದ್ರೆ ಏನಂದ್ರೆ ನಿಮ್ಗೆ ಕೇಳಿ ಆಶ್ಚರ್ಯ ಆಗ್ಬಹುದು, ಇವರು ಒಂದಲ್ಲ ಎರಡಲ್ಲ 100 ಅಲ್ಲ 1000 ಚರೈ ಅಂಗಡಿಗಳು ಲೈಸೆನ್ಸ್ ಫ್ರೀ ಲೈಸೆನ್ಸ್ಗಳು ಲಾಂಚ್ ಮಾಡ್ತಾ ಇದ್ದಾರೆ. 1000 ಲೈಸೆನ್ಸ್ಗಳು, 1000 ಲೈಸೆನ್ಸ್ ದುಷ್ಪರಿಣಾಮ ಏನಾಗಬಹುದು ನಿಮ್ಗೆಲ್ಲರಿಗೂ ಗೊತ್ತಿರಬೇಕು. 1 ಚರೈ ಅಂಗಡಿದಿಂದ ಎಷ್ಟು ಮನಿ ಹಾಳಾಗಿದ್ದಾವ ನಮ್ ಎಲ್ಲರಿಗೆ ಗೊತ್ತಿದೆ. ಆದರೆ ಇದ ನಾಚಿಕೆಗೀಡಿ ಸರ್ಕಾರ ಏನ್ ಮಾಡ್ತಾ ಇದ್ದಾರೆ. ಹಿಂದಿನ ಸರ್ಕಾರ ಬಿಜೆಪಿದವ್ರಿಗೆ ಇವ್ರು ಅಂತಿದ್ದರು 40% ಸರ್ಕಾರ 40% ಕಮಿಷನ್ ತಗೊಳ್ಳೋ ಸರ್ಕಾರ ಅಂತ ಅಂತಿದ್ದರು. ಆದರೆ ಇವತ್ತು ಇವ್ರು ಏನ್ ಮಾಡ್ತಾ ಇದ್ದಾರೆ ತಮ್ಮೆಲ್ಲರಿಗೆ ಗೊತ್ತಾಗ್ಬೇಕು. 1000 ಚರೆ ಅಂಗಡಿಗಳು ಬಿಡುಗಡೆ ಮಾಡುತ್ತಂದ್ರೆ ಲೈಸೆನ್ಸ್ ಫ್ರೀ ಆಗಿ ಅಂದ್ರೆ ಒಬ್ಬ ಲೈಸೆನ್ಸ್ ಅವ್ರು ಬಿಡ್ತಾ ಇದ್ದಾರೆ. ಆದ್ರೆ ದುಷ್ಪರಿಣಾಮ ಏನಾಗ್ಬಹುದು ಇವು ಅದು ಸಿಟಿ ಲೆವೆಲ್ ಅಲ್ಲ, ಅದು ಪಂಚಾಯತ್ ಲೆವೆಲ್ ನಲ್ಲಿ ಅವರ ಇದು ಲಾಂಚ್ ಮಾಡ್ತಾ ಇದ್ದಾರೆ. ಮೊದಲು ಮನುಷ್ಯ ಸರಿ ಕೊಡ್ಬೇಕಾಗಿತ್ತಂದ್ರೆ ಸಿಟಿಗೆ ಬರ್ಬೇಕಾಗಿ ನೋಡ್ತಿದ್ದವು, ಪೇಟೆಗೆ ಹೋಗ್ಬೇಕಾ ಇಲ್ಲಿಂದ ಅಂದ್ರೆ 15 ಕಿಲೋಮೀಟರ್ ದಿಂದ ಸರಿ ಕೊಡು ಸಲುವಾಗಿ ಚಿಕ್ಕೋಡಿಗೆ ಹೋಗ್ಬೇಕಾ ಖರ್ಚು ಆಗ್ತೈತೆ ಅಂತ ಹೇಳಿ ಅವ ತಮ್ಮ ಅಲ್ಲೇ ಸುಮ್ ಕುಂದಿರ್ತಿದ್ದ. ಆದರೆ ಈಗ ಇವ್ರು ಏನ್ ಮಾಡ್ತಾ ಇದ್ದಾರೆ, ಅವ್ರ ಮನೆ ಮುಂದ ಬೀದರದಲ್ಲಿ ಅವ್ರಿಗೆ ಹೋಗಿ ಸರಿ ಇವರ ಸಪ್ಲೈ ಮಾಡೋದ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಬರೇ ಇವ್ರು 2000 ನಮ್ಗೆ ಕೊಡ್ತಿದ್ದವು. ಇವರು ಇವ್ರು ಏನ್ ಗ್ಯಾರಂಟೀಸ್ ಕೊಡ್ತಾ ಇದ್ದಾರೆ ಈ ತರ ಡಿಮೆರಿಟ್ಸ್ ಮತ್ತೆ ಈ ತರದ ರಿಟರ್ನ್ಸ್ ಇವ್ರು ಖಂಡಿತವಾಗಿ ತಗೊಳ್ಳೋರು ಅಂತ ನಮ್ಗೆ ಎಸ್ ಡಿ ಬಿ ಪಾರ್ಟಿಗೆ ಗೊತ್ತಿತ್ತು. ಅದೇ ಪ್ರಮಾಣ ಇವ್ರು ಮಾಡ್ತಾ ಇದ್ದಾರೆ. 2000 ರೂಪಾಯಿ ಮಹಿಳೆಯರಿಗೆ ಲಕ್ಷ್ಮಿ ಯೋಜನೆ ಒಳಗೆ ಕೊಡ್ತಾ ಇದ್ದಾರೆ. ಕೆಎಬಿ ಲೈಟ್ಸ್ ಕರೆಂಟ್ ಲೈಟ್ ಫ್ರೀ ಮಾಡ್ತಾ ಇದ್ದಾರೆ. ಅದೇ ಪ್ರಕಾರ ಲೇಡೀಸ್ಗೆ ಪ್ರಯಾಣಕ್ಕೆ ಅವಕಾಶ ಮಾಡಿ ಫ್ರೀ ಪ್ರಯಾಣಿಕ ಪ್ರವಾಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಅದೇ ತರ ಯಂಗ್ಸ್ಟರ್ಸ್ ಅವ್ರಿಗೆ ಡಿಗ್ರಿ ಪಾಸ್ ಆಗಿದ್ದವ್ರಿಗೆ ಅವ್ರಿಗೆ ಸ್ಟೈಪೆಂಡ್ ಪಾಕೆಟ್ ಮನಿ ಅಂತ ಕೊಡ್ತಾ ಇದ್ದರು. ಸರಿ ಅದೇ 2000 ರೂಪಾಯಿ ಒಳ್ಳೆ ಏನ್ ತಕ್ಕೊಳ್ಳೋದ ಇದು ಗೌರ್ಮೆಂಟ್ ಅಭಿಪ್ರಾಯ. ಅವ್ರು ಏನ್ ಮಾಡ್ತಾ ಇದ್ದಾರೆ, ಅವ್ರು ಏನ್ ಮಾಡ್ತಾ ಇದ್ದಾರೆ, ಇದು ನಾಡ ವೀರ ರಾಣಿ ಕಿತ್ತೂರು ಚೆನ್ನಮ್ಮ ಅವ್ರದ ನಾಡ. ಈ ನಾಡ ನಮ್ದ ಸಂಗೊಳ್ಳಿ ರಾಯಣ್ಣ ಅವ್ರದ ನಾಡ. ಈ ನಾಡದ ಕರ್ನಾಟಕದ ಬಹುಮೂಲ್ಯ ನಮ್ಮ ಭಾರತದ ಸಭ್ಯತೆ ಒಳಗೆ ಭಾರತ ಡೆವಲಪ್ಮೆಂಟ್ ಸಲುವಾಗಿ ಕರ್ನಾಟಕ ರಾಜ್ಯದ ತುಂಬಷ್ಟು ಸಹಯೋಗ ಇದೆ. ಅದೇ ನಾವು ನಾ ಈಗ ಹಿಂದಿ ಒಳಗೆ ಮಾತಾಡ್ತೀನಿ. ಏ ಹಿಂದೂಸ್ತಾನ್ ಕಿ ಅಖಂಡತಾಗೋ ಕಾಯಂ ರಖನೆ ಕೆ ಲಿಯೇ, ಸಭ್ಯತಾಗೋ ಕಾಯಂ ರಖನೆ ಕೆ ಲಿಯೇ, ಅವ್ರ ರೆವೆನ್ಯೂ ಕೆ ಹಿಸಾಬ್ ಸೆ, ಹಿಸ್ಟೋರಿಕಲ್ ಪ್ಲೇಸಸ್ ಕೆ ಹಿಸಾಬ್ ಸೆ ಕರ್ನಾಟಕ ಕಾ ಜೊ ಹೈ ಬಹುತ್ ಬಡಾ ಸಂಯೋಗ ರಹಾ ಹೈ ಹಿಂದೂಸ್ತಾನ್ ಕೆ ಲಿಯೇ. ಹಾಂ ಏ ಗಾಂಧಿ ಜಯಂತಿ ಹಮನೆ ಕಲ್ ಹಿ ಮನಾಯಾ ಹೈ, ಕ್ಯಾ ಗಾಂಧಿ ಜಿ ನೆ ಯಹಿ ಖ್ವಾಬ್ ಸೋಚಾ ಥಾ, ಕ್ಯಾ ಉನ್ಕಾ ಯಹಿ ಸಪ್ನಾ ಥಾ
कि हम लोग जो है एक दिन भारत को जो है 100% शराब का शराब अल्कोहलिक बना के छोड़ेंगे, नहीं ये गलत है।